श्री गुरुभ्यो नम हरि जन्मा यतस्ाथेष्विस्वराट तेने ब्रह्मय आदिवे मुह्यं सूरय तेजो वारी मृदा यथा यत्र यगो मृषा धामनाश्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्विपायनो विरहकः आजुहाव पुत्रेति तन्मयतया तरवोऽपि नेदुहूतं सर्वभूतहृदयं मुनिमानतोऽस्मि सृष्टिस्थित्यप्ययेहा बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रूत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो गुरुरपि परमश्चिन्तयेतं महान्तम् ಶ್ರೀ ವೇದವ್ಯಾಸದೇವರಿಂದ ರಚಿತವಾದಂತಹ ಶ್ರೀಮದ್ಭಾಗವತ ಮಹಾಪುರಾಣವು ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಭಗವಂತನಲ್ಲಿ ಭಕ್ತಿಯನ್ನು ಪ್ರಚೋದನ ಮಾಡಲಿಕ್ಕೆ ಇರುವಂತಹ ಗ್ರಂಥ ಹೆಜ್ಜೆ ಹೆಜ್ಜೆಗೂ ಕೂಡ ಭಗವಂತನ ಮಹಿಮೆಯೇ ಹೇಳಲ್ಪಟ್ಟಿದೆ ಅನುಪದ ಅನುಪದ್ ಕಥಿತ ಕಥಾಪ್ರಸಂಗೈಹಿ ಅನೇಕ ಕಥಾಪ್ರಸಂಗಗಳಿಂದ ಭಗವಂತನ ಮಹಿಮೆಯೇ ವರ್ಣಿತವಾಗಿರೋದು ಅದರಲ್ಲಿ ಕ್ಷೀರ ಸಮುದ್ರ ಮಥನ ಅಂತ ಒಂದು ಪ್ರಸಂಗ ದೇವತೆಗಳು ದಾನವರು ಒಟ್ಟಾಗಿ ಅಮೃತಕ್ಕೋಸ್ಕರವಾಗಿ ಕ್ಷೀರ ಸಮುದ್ರವನ್ನು ಮಥನ ಮಾಡಿದರು ಮೇಲ್ನೋಟಕ್ಕೆ ಅಮೃತಕ್ಕೋಸ್ಕರ ಮಥನ ಮಾಡಿದರು ಅಂತ ಕಾಣಿಸ್ತದೆ ಆದರೆ ಅಷ್ಟೇ ಉದ್ದೇಶ ಅಲ್ಲ ದೇವದಾನವರು ಸೇರಿ ಸಮುದ್ರ ಮಥನ ಮಾಡಿದ್ದು ಲಕ್ಷ್ಮೀ ಪ್ರಾದುರ್ಭಾವ ಆಗಲಿ ಅಂತ ಲಕ್ಷ್ಮೀ ಪ್ರಾದುರ್ಭಾವ ಆಗಿ ಆ ಶ್ರೀಮನ್ ಶ್ರೀಮನ್ನಾರಾಯಣನಿಗೂ ಕಲ್ಯಾಣ ಮಹೋತ್ಸವ ನಡೀಬೇಕು ಆ ಪರಮಾತ್ಮ ತಾನು ಲಕ್ಷ್ಮೀ ದೇವಿಯನ್ನು ಮದುವೆ ಮಾಡ್ಕೊಂಡಕ್ಕೋಸ್ಕರವಾಗಿ ಅಮೃತ ಬರ್ತದೆ ನೀವು ಮಥನ ಮಾಡಿರಿ ಅಂತ ನೆಪ ಮಾಡಿ ಹೇಳಿದ್ದು ಅಮೃತದ ನೆಪ ಮುಖ್ಯವಾಗಿ ಲಕ್ಷ್ಮೀದೇವಿ ಪ್ರಾದುರ್ಭಾವ ಆಗಬೇಕು ಲಕ್ಷ್ಮೀ ದೇವಿಯನ್ನು ತಾನು ವಿವಾಹ ಮಾಡಿಕೊಳ್ಬೇಕು ಈ ಉದ್ದೇಶ ಅದಕ್ಕಾಗಿ ದೇವದಾನವರು ಸಮುದ್ರ ಮಥನ ಮಾಡಿದರು ಅನೇಕ ವಸ್ತುಗಳು ಸಮುದ್ರದಿಂದ ಮೇಲೆ ಬಂದವು ಲಕ್ಷ್ಮೀದೇವಿನೂ ಕೂಡ ಆ ಕ್ಷೀರ ಸಮುದ್ರದಿಂದಲೇ ಪ್ರಾದುರ್ಭೂತಳಾದವು ಲಕ್ಷ್ಮೀದೇವಿ ಪ್ರಾದುರ್ಭೂತಳಾದಾಗ ದಿವ್ಯ ಭವ್ಯ ರೂಪದಿಂದ ಪ್ರಾದುರ್ಭೂತಳಾಗ್ತಾಳೆ ಆ ಲಕ್ಷ್ಮೀದೇವಿಯನ್ನು ನೋಡಿ ತಸ್ಯಾಂ ಚಕ್ರ ಸ್ಪೃಹಾಂ ಸರ್ವೇ ಸಸುರಾಸುರ ಮಾನವಾ ಸುರ ಅಸುರ ಮಾನವ ಎಲ್ಲರೂ ಕೂಡ ಲಕ್ಷ್ಮೀದೇವಿ ಮೇಲೆ ಸ್ಪೃಹ ಮಾಡಿದರು ದೇವತೆಗಳು ಲಕ್ಷ್ಮೀದೇವಿ ಮೇಲೆ ಸ್ಪೃಹ ಮಾಡಿದ್ದು ನಮಗೆ ಮೋಕ್ಷ ಕೊಡು ಅಂತ ಅನುಗ್ರಹ ಕಟಾಕ್ಷವನ್ನು ನಮ್ಮ ಮೇಲೆ ಹಾಕು ಅಂತ ದೇವತೆಗಳು ಸ್ಪೃಹ ಮಾಡಿದ್ರು ಹಸುರರು ಸ್ಪೃಹ ಮಾಡಿದರು ನಾವು ನಿನ್ನನ್ನು ಮದುವೆ ಮಾಡ್ಕೊಳ್ತೇವೆ ಅಂತ ಹಸುರರ ಪ್ರಾರ್ಥನೆ ಮನುಷ್ಯರು ಪ್ರಾರ್ಥನೆ ಮಾಡಿದರು ನಾವೇನು ಮದುವೆನೂ ಮಾಡಿಕೊಳ್ಳೋದಿಲ್ಲ ಅನುಗ್ರಹ ಕಟಾಕ್ಷನೂ ಬೇಡ ಹಣ ಕಾಸು ಕೊಡು ಅಂತ ಮನುಷ್ಯರು ಪ್ರಾರ್ಥನೆ ಮಾಡಿದರು ಹೀಗೆ ಮೂರು ವರ್ಗದವರು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದಾಗ ಲಕ್ಷ್ಮೀದೇವಿ ಏನು ಮಾಡಿದ್ಲು ಅವ್ರನ್ನೆಲ್ಲರನ್ನು ಕೂಡ ಧಿಕ್ಕರಿಸಿ ದೇವತೆಗಳು ದಾನವರು ಮಾನವರು ಯಾರ ಪ್ರಾರ್ಥನೆಗೂ ಕೂಡ ಬೆಲೆ ಕೊಡದೆ ತಾನು ಅಜಿತ ನಾಮಕನಾದಂಥ ಪರಮಾತ್ಮನ ಬಳಿ ಹೋಗಿ ಆ ಭಗವಂತನ ಕೊರಳಿಗೆ ಮಾಲೆ ಹಾಕಿ ಅವನ ಗಮನ ಸೆಳೆದು ನಮಸ್ಕಾರ ಮಾಡಿ ನಿಮ್ಮ ಪಾದದ ಧೂಳಿನ ಒಂದು ಕಣ ನನ್ನ ಕೊಡ್ರಿ ತಲೆ ಮೇಲಿಟ್ಟುಕೊಂಡು ಧನ್ಯಳಾಗ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ಲು ಎಲ್ಲರೂ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಆ ಲಕ್ಷ್ಮೀದೇವಿ ಭಗವಂತನ ಬಳಿ ಪ್ರಾರ್ಥನೆ ಮಾಡಿದ್ದು ನಿಮ್ಮ ಪಾದ ರಜಸ್ಸಿನ ಒಂದು ಕಣ ನನಗಿರಲಿ ಅದರಿಂದಲೇ ನನ್ನ ಸಾರ್ಥಕತೆ ನಾನು ಕೃತಜ್ಞಳಾಗ್ತೇನೆ ಅಂತ ಪ್ರಾರ್ಥನೆ ಮಾಡ್ತಿದ್ದಾಳೆ एतावतालं ननुसूचितेन गुणैरसान्मेनशयनेश्या हित्वेतरान् प्रार्थयतो विभूतिः यस्याङ्घ्रिरेणुं जुषते अनभीप्सोः एतावतालं ननुसूचितेनान्तर्व्यासर् श्रीहर्य सर्वोत्तमत्वके इद्वन्धुनिदर्शनसा ನೂರಾರು ನಿದರ್ಶನಗಳು ಭಾಗವತದಲ್ಲಿದೆ ಇದು ಒಂದು ಸಾಕು ಏತಾವತಾಲಂ ನನ್ನ ಸೂಚಿತೇನ ಇದೊಂದು ಹೇಳ್ತೇನೆ ನಿಮಗೆ ಯಾವ ವಿಷಯದಲ್ಲಿ ಸಾಕು ಗುಣೈ ರಸಾಮೆ ಅನತಿಶಾಯನೇಶ್ಯ ಭಗವಂತನಿಗೆ ಗುಣದಲ್ಲಿ ಸಮಾನರಿಲ್ಲ ಅವನನ್ನು ಮೀರಿಸಿದವರಂತೂ ಮೊದಲೇ ಇಲ್ಲ ಪರಮಾತ್ಮನಿಗೆ ಸಮರಿಲ್ಲ ಅಧಿಕರಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಮೂರು ವರ್ಗದವರು ಜಗತ್ತಿನಲ್ಲಿರುವವರೆಲ್ಲರೂ ಕೂಡ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಆ ಅವರನ್ನೆಲ್ಲ ಧಿಕ್ಕರಿಸಿ ತಿರಸ್ಕರಿಸಿ ಹಿತ್ವೇತರಾನ್ ಪ್ರಾರ್ಥಯತಃ ಪ್ರಾರ್ಥೆಯತಃ ವಿಭೂತಿ ಲಕ್ಷ್ಮೀದೇವಿಯು ದೇವಿಯು ಪ್ರಾರ್ಥನೆ ಮಾಡುವ ಎಲ್ಲರನ್ನೂ ಕೂಡ ಬಿಟ್ಟು ಭಗವಂತನ ಬಳಿ ಹೋದ್ರು ಆ ಪರಮಾತ್ಮನಿಗೆ ಲಕ್ಷ್ಮೀ ದೇವಿಯ ಕಡೆ ಲಕ್ಷ್ಯವೇ ಇಲ್ಲ ಲಕ್ಷ್ಮಿಯ ಅಪೇಕ್ಷೆನೂ ಇಲ್ಲ ಆನಂದಮಯ ಎಲ್ಲೋ ನೋಡ್ತಾ ಕೂತಿದ್ದಾನೆ ಅನಭೀಪ್ಸೋಹೋ ಯಾವ ಅಭಿಲಾಷೆಯೂ ಇದ್ದಿಲ್ಲ ಅಂಥ ಪರಮಾತ್ಮನ ಬಳಿ ಹೋಗಿ ಮಾಲೆಯನ್ನು ಹಾಕಿ ಕೊರಳಿಗೆ ಮಾಲೆಯನ್ನು ಹಾಕಿ ಗಮನ ಸೆಳೆದು ಅಹಂಭೋ ಅಭಿವಾದಯೇ ಅಂತ ಗಮನ ಸೆಳೆದು ನಮಸ್ಕಾರ ಮಾಡಿ ನಿಮ್ಮ ಪಾದದ ಧೂಳಿನ ಒಂದು ಕಣವನ್ನು ಅನುಗ್ರಹಿಸ್ರಿ ಅಂತ ಬೇಡಿದ್ದು ಇದು ಸಾಕು ಜಗತ್ತಿನಲ್ಲಿ ಲಕ್ಷ್ಮೀದೇವಿ ಉತ್ತಮಳು ಅಂತ ಎಲ್ಲ ದೇವತೆಗಳನ್ನು ತಿರಸ್ಕರಿಸಿದ್ರಿಂದಲೇ ಗೊತ್ತಾಯಿತು ಅಂಥ ಲಕ್ಷ್ಮೀದೇವಿ ಭಗವಂತನ ಪಾದದ ಧೂಳಿಯ ಒಂದು ಕಣವನ್ನು ಅಪೇಕ್ಷಿಸಿದ್ದರಿಂದ ಲಕ್ಷ್ಮೀ ದೇವಿಯ ಮೂಲಕ ಹರಿಸರ್ವೋತ್ತಮತ್ವ ಸಿದ್ಧವಾಗ್ತದೆ ಈ ರೀತಿ ಪ್ರಾರ್ಥನೆ ಮಾಡಿ ತನ್ನ ಸರ್ವೋತ್ತಮತ್ವವನ್ನು ಸಾಧನೆ ಮಾಡಿದ್ದರಿಂದ ಭಗವಂತ ಬಹಳ ಸಂತೋಷಪಟ್ಟು ನನ್ನ ಪಾದದ ಧೂಳಿನ ಕಣ ಅಲ್ಲ ನೆನೆ ಕೊಡೋದು ದಿವ್ಯವಾದ ಸ್ಥಾನ ಕೊಡ್ತೇನೆ ನಿನಗೆ ಅಂತ ಲಕ್ಷ್ಮೀದೇವಿಯನ್ನ ಎತ್ತಿ ತನ್ನ ಎದೆ ಮೇಲೆ ಕೂಡಿಸ್ಕೊಂಡಿದ್ದಾನೆ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೊಂಡು ಆ ಲಕ್ಷ್ಮೀದೇವಿಯನ್ನು ಪಾಣಿಗ್ರಹಣ ಮಾಡಿ ವಿವಾಹ ಮಾಡಿಕೊಂಡ ಹೀಗೆ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ ನಡೀತು ಆ ಲಕ್ಷ್ಮೀದೇವಿಯ ಪಾಣಿಗ್ರಹಣ ಮಾಡಿಕೊಂಡ ಮೇಲೆ ಆ ವಿವಾಹದ ಅಂಗವಾಗಿ ಆ ಸ ಒಂದು ಸಮಾರಂಭ ನಡೆದರೆ ಅದರ ಅಂಗವಾಗಿ ಎಲ್ರಿಗೂ ಕೂಡ ಅವತರಣ ಮಾಡಿಸೋದುಂಟು ತಾನು ಲಕ್ಷ್ಮೀ ದೇವಿಯನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ಎಲ್ರಿಗೂ ಮದುವೆ ಊಟ ಅಂತ ಅಮೃತದ ಊಟವನ್ನು ಬಡಿಸಿದ ದೇವತೆಗಳಿಗೆ ಅಷ್ಟೇ ಹೊರತು ಅಮೃತಕ್ಕಾಗಿ ಮಥನ ಮಾಡಿದ್ದಲ್ಲ ತಾನು ಲಕ್ಷ್ಮೀ ದೇವಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಮಥನ ಮಾಡಿಸಿದ ಮದುವೆ ಮಾಡಿಕೊಂಡ ಮಾಡಿಕೊಂಡ ಮೇಲೆ ಎಲ್ರಿಗೂ ಒಂದು ಅಮೃತದ ಊಟ ಬಡಿಸಿದೆ ಊಟ ಹಾಕಬೇಕು ಅಂತ ಕರೆಯೋದಲ್ಲ ಮದುವೆಗೋಸ್ಕರ ಕರೆಯೋದು ಮದುವೆ ಆಯಿತು ಅಂತ ಊಟಕ್ಕೆ ಹಾಕೋದು ಆ ರೀತಿ ದೇವಿಯನ್ನು ಪ್ರಾದುರ್ಭಾವ ಆಗುವ ಉಪಾಯವನ್ನು ಕಂಡುಕೊಂಡು ಪ್ರಾದುರ್ಭಾವ ಆಗುವ ಹಾಗೆ ಮಾಡಿ ದೇವಿಯನ್ನು ಕಲ್ಯಾಣ ವಿವಾಹ ಮಹೋತ್ಸವ ಮಾಡಿಕೊಂಡು ಎಲ್ರಿಗೂ ಅಮೃತದ ಭೋಜನ ಮಾಡಿಸಿದ್ದಾನೆ ಇದು ಲಕ್ಷ್ಮೀದೇವಿಯ ಮೇಲೆ ತೋರಿಸಿದಂಥ ಪರಮ ಕಾರುಣ್ಯ ಇದು ದಿವ್ಯವಾದ ಕಾರುಣ್ಯವನ್ನು ಪ್ರಕಟಪಡಿಸಿದ ವರ್ಷಸ್ಥಳದಲ್ಲಿ ಕೂಡಿಸ್ಕೊಂಡಿದ್ದಾನೆ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಿದ್ದರಿಂದ ಹೀಗೆ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡಿದರೆ ಯಾವ ಸ್ಥಾನ ಕೊಡ್ತಾನೆ ಅನ್ನೋದಕ್ಕೆ ಇದೇ ನಿದರ್ಶನ ಮತ್ತು ಲಕ್ಷ್ಮೀದೇವಿ ಮೇಲೆ ಅವನಿಟ್ಟಂಥ ಕಾರುಣ್ಯಕ್ಕೂ ಒಂದು ನಿದರ್ಶನ ಆಗಿದೆ ಹೀಗೆ ಶ್ರೀಮದ್ ಭಾಗವತ ಅನೇಕ ತತ್ವಗಳನ್ನು ಅನೇಕ ನಿದರ್ಶನಗಳ ಮೂಲಕ ಹರಿಸರ್ವೋತ್ತಮತ್ವವನ್ನು ತಿಳಿಸ್ತಾ ಇರುವಂಥ ಮಹಾಗ್ರಂಥವಾಗಿದೆ ಎಲ್ಲರಿಗೂ ಕೂಡ ಭಾಗವತ ಪ್ರತಿಪಾದನೆ ಆದಂಥ ಆ ಲಕ್ಷ್ಮೀ ರಮಣ ಅಜಿತ ನಾಮಕನಾದ ಪರಮಾತ್ಮ ಶ್ರೇಯಸ್ಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣ